ನಾನು ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಐತೆ ಅರಿ ಬಾ ತುಂಗ ಏನು ಬಿಳಿ ಇದು ಈ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಷ್ಟೆಲ್ಲ ಆಗಿದ್ ನೋಡಿನು ಇನ್ನೂ ಯಾಕ್ ಬ್ಯಾಗ್ ಪ್ಯಾಕ್ ಮಾಡಿ ಏನಿದೆ ಅಂತ ಕೇಳಕತ್ತೀನಿ ನೀನು ಅಲ್ಲ ಇಷ್ಟೆಲ್ಲ ಆಗಿದ್ರು ನಿನ್ಗೆ ಏನು ಅನಿಸ್ತಾ ಇಲ್ಲ ನಿನ್ ಗಂಡಗೆ ಇಷ್ಟು ನಿಮ್ಮ ಅಪ್ಪಾಜಿ ಅವರು ಇಷ್ಟು ಅವಮಾನ ಮಾಡಿದ್ರು ನಿಂಗೆ ಏನ್ ಅನ್ಸ್ವಲ್ತ ನಾ ಏನಂತೇನೆ ನೀನ್ ಏನ್ ನನ್ನ ಜೊತೆಗೆ ಬರ್ತೀಯೋ ಏನ್ ಅಪ್ಪನ ಮನೆಗೆ ಇರ್ತೀಯೋ ಅಲ್ಲ ನಿನ್ನ ಜೊತೆ ಬರ್ತೀಯಾ ಅಂತಂದ್ರೆ ಎಲ್ಲಿಗೆ ಹೋಗುದು ಎಲ್ಲಿರುದು ಇಷ್ಟಕ್ಕೂ ಏನ್ ಆಗ್ಬಾರ್ದು ಏನ್ ಆಗಿಲ್ಲ ಸ್ವಲ್ಪ ಹೌದು ನಿಂಗೆ ಬೇಜಾರಾಗಿತ್ತು ನಾ ಒಪ್ಕೋತೀನಿ ಆದ್ರೆ ಹಂಗಂತ ಈಗ ಅದನ್ನೇ ಬೆಳೆಸ್ಕೊಂಡ್ ಹೋದ್ರೆ ಎದಕ್ ಬಂತು ಮರಳಿ ಆ ರೀ ಅದಕ್ಕೆ ನಾ ಏನಂತೀನಿ ಹೋಗ್ಲಿ ಇದೆಲ್ಲ ಬಿಟ್ಬಿಡ ನಾ ಇನ್ನೊಂದ್ಸಲ ಹೇಳ್ತೇನೆ ಅಪ್ಪಗೆ ಹಿಂಗೆ ಮಾಡ್ಲಾರ್ದಂಗ ನಾವು ಇಲ್ಲೇ ಇರೋನ್ ಇಲ್ಲಿ ಹೋಗೋದು ಬೇಡ ನಂಗೆ ಗೊತ್ತು ನಮ್ಮ ಅಪ್ಪ ಮಾಡಿದ್ದೆ ಸರಿ ಅಂತ ನಾ ಹೇಳಕತ್ತಿಲ್ಲ ಆದ್ರೆ ನಮ್ಮ ನಾನು ಇದ್ರ ಬಗ್ಗೆ ಜೀವನದಾರ ಹಳೆ ಅಂತೇಳಿ ಹಾ ಅವ್ರು ಏನ್ರ ಅಂತಾರ ನಾನೇನ್ ಅದೇ ಸರಿ ಅಂತ ಅಂದೇನೆ ನಾ ಹೇಳ್ತೇನೆ ಅಪ್ಪಗೆ ಹಿಂಗೆಲ್ಲ ಮಾಡ್ಬೇಡ ಅಂತೇಳಿ ಈಗ ಸಡನ್ಲಿ ಹೋಗು ಅಂತಂದ್ರೆ ಇವ್ರನ್ನೂ ಬಿಟ್ಟು ನಾ ಹೆಂಗ್ ಬರಲಿ ಯಾಕ ಯಾ ಹೆಣ್ಮಕ್ಳು ಮದಿ ಮಾಡ್ಕೊಂಡು ಗಂಡನ್ ಮನಿಗೆ ಹೋಗಂಗ ಇಲ್ಲ ನೋರ್ ಮನಿ ಬಿಟ್ಟು ಎಲ್ಲಾರು ನಿನ್ನಂಗ ಇರ್ತಾರ ಅಲ್ಲಾ ನೀನೇ ಅಂದಿಲ್ಲ ಅವಾಗ ನಿಮ್ಮಪ್ಪ ನಿಮ್ಮ ಮದ್ವಿ ಹೋಗ್ಲಾರ್ದಕ್ ನೀನು ಮತ್ತೆ ಗಂಗಾ ಇಬ್ರು ಲಗೇಜ್ ತಗೊಂಡ್ ಬಂದಿದಿಲ್ಲಾ ನೀವ್ ನಮ್ಮ ಹುಡ್ಕೊಂಡ್ ಅವಾಗ ಇದ್ ಪ್ರೀತಿ ಈಗಿಲ್ಲನಾ ಈಗ ನನ್ ಜೊತೆ ಬರಕ್ ನಮ್ಕಿ ಇಲ್ಲ ಎಲ್ಲಪ್ಪ ಈ ಬಡವನ್ ಗುಡ್ಸಲನಾಗಿರುದು ನೀವ್ ಎಲ್ಲಿ ಐದ್ ಇಡ್ತಾನ ಏನ ನನ್ನ ನಮ್ಮಅಪ್ಪ ಐಶ್ವರ್ಯ ಎಲ್ಲಿದ್ದ ಮನಿ ಬಿಟ್ಟ ಹಂಗ್ ಬರೋದು ಅಂತ ಯೋಚನೆ ಮಾಡ್ತೀನಿ ಆ ಜೊತೆ ಹೋಗ್ಬೇಡ್ರಿಗೇನಾ ಹೌದು ನಿನಗೆ ನಾ ಏನು ನಿಮ್ಮ ಅಪ್ಪ ನಿಮ್ಮ ಬಿಟ್ಟು ದೂರ ಮಾಡ್ಬೇಕಂತ ನನಗೇನು ಆಸೆ ಇಲ್ಲ ಆದ್ರೆ ಎಷ್ಟಂತ ಅವಮಾನ ಸಹಿಸಿಕೊಳ್ಳೋದು ನಾನು ನೋಡ್ತಾ ಅದು ಏನೇನು ಆಗ್ತಾ ಇತ್ತೇಳಿ ನಂದು ಅಂತ ಸೇವಿಂಗ್ಸ್ ಸಿಕ್ಕಾಪಟ್ಟೆ ಇತ್ತು ಆದ್ರೆ ಇಷ್ಟ ದಿನ ಮಾಡ್ಕೊಂಡೆ ಮದ್ವಿ ಒಳಗೂ ಅಷ್ಟೇ ನನ್ನ ಕೈಲಿ ಏನಕ್ಕೆ ಅಷ್ಟು ನಾನು ನನ್ನ ರೊಕ್ಕನ ಹಾಕಿ ಖರ್ಚು ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಿನಿ ಆಮೇಲೆ ತಿಂಗಳು ಆಯ್ತು ಈಗ ಹತ್ತತ್ರ ಮೂರು ತಿಂಗಳು ಈಗ ನಾನು ನಿಮ್ಮ ಆಫೀಸ್ನಾಗ ವರ್ಕ್ ಮಾಡಕ್ಕೆ ಶುರು ಅಲ್ಲಿವರೆಗೂ ನಾನು ನಿಮ್ಮ ಹತ್ರ ಒಂದು ರೂಪಾಯಿ ರೊಕ್ಕ ತಗೊಂಡಿಲ್ಲ ಎದಕ್ಕೂ ಏನಾದ್ರು ನಾನು ಖರ್ಚು ನಾನು ನಿಭಾಯಿಸ್ಕೊಂಡಿನಿ ನಿನಗೂ ಎಷ್ಟೋ ಸಲ ವರ್ಕ್ ತಗೊಂಡು ಹೋಗಿನಿ ಎಲ್ಲ ನಾನು ಏನಾದ್ರು ರೊಕ್ಕ ಕೇಳಿದ್ದೇನೆ ಇಲ್ಲ ಯಾಕಂದ್ರೆ ನನ್ನ ಸೇವಿಂಗ್ಸ್ ಇತ್ತು ಈಗ ಅದೆಲ್ಲ ಖಾಲಿ ಆಗಿ ನನ್ನ ಕಡೆ ಸೇವಿಂಗ್ಸ್ ಅಂತ ಏನಿಲ್ಲ ಅದಕ್ಕೆ ನಾವು ಒಂದು ಐದು ಸಾವಿರ ರೂಪಾಯಿ ತೊಗೊಳ್ಳೋಣ ಅದು ನೀನೇ ಪಿಚರ್ ಹೋಗಿ ನಾನು ಇದಕ್ಕೆ ತೊಗೊಳ್ತೀನಿ ಅಂದಿದ್ದು ಅದನ್ನು ಬಿಟ್ಟರೆ ಏನು ಡ್ರಿಂಕ್ಸ್ ಮಾಡೋಕೆ ಹೋಗಿದ್ದೆ ಏನು ಬೇರೆ ಏನಾದರೂ ನಂಗೆ ಕೆಟ್ಟ ಆಯ್ತು ಅದಕ್ಕೂ ಇಷ್ಟೊಂದು ರೆಸ್ಟ್ರಿಕ್ಷನ್ನು ನಿಮ್ಮ ತಂದೆ ಹಿಂಗೆ ನಡ್ಕೊಂಡಿದ್ದು ನನಗೆ ಯಾಕೊಂಬ ಇಷ್ಟ ಆಗ್ತಿಲ್ಲ ನೋಡು ಅಲ್ಲ ಸ್ವಲ್ಪರ ಟೈಮ್ ಕೊಡ್ರಿ ಇನ್ನೊಂದು ಇದೆಲ್ಲ ಯಾರಿಗೆ ಹೋಗ್ತತಿ ನಾಳೆ ನಮ್ದೇ ಅಲ್ಲ ಅದಕ್ಕಪ್ಪ ಒಂದ್ ಸ್ವಲ್ಪ ರೊಕ್ಕದ ವಿಚಾರ ಯಾವಾಗಿದ್ರೆ ಸ್ಟಿಕ್ ಅದ ನಾ ಹೇಳ್ತೀನಿ ಅಪ್ಪಾಜಿ ಹಿಂಗೆಲ್ಲ ಮಾಡ್ಬೇಡ ಅಂತ ಹೇಳಿ ಅದಕ್ಕೆ ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೋರಿ ಇದೇ ಸಲ ರಿಟರ್ನ್ ಆದ್ರೆ ಖಂಡಿತ ನಾವಿಬ್ಬರು ಬೇಕಾದ್ರೆ ಬೇರೆ ಹೋಗೋಣ ಇಲ್ಲಿರೋದು ಬೇಡ ಆಯ್ತಾ ಅಂದ್ರೆ

ಅದ್ರ ಬಗ್ಗೆ ಬರ್ಲಿಲ್ಲ ಅದ್ ನಂಗೆ ನೋಡಿ ನನಗೆ ಫ್ಯಾಷನ್ ಡಿಸೈನರ್ ನನ್ ಏಮ್ ನನ್ ಗುರಿ ನನಗ ಅದ್ ಇಷ್ಟ ನಾ ಅದನ್ನ ಮಾಡ್ಬೇಕಂತಿದ್ದವ್ ಹಂಗಿದ್ರೆ ನಾನು ಓದಿ ನೀ ಬೇರೆ ಏನಾರು ಕೆಲಸ ಹೋಗಿದ್ನಲ್ಲ ಅದ್ ನಂಗೆ ಅದೇ ಮಾಡ್ಬೇಕಂತ ಇಷ್ಟ ಆಯ್ತು ಅದನ್ನು ಮೊನ್ನೆ ಆಫರ್ ಬಂದ್ರೆ ನಿನ್ಗೋಸ್ಕರ ನಾನು ಬೇಡ ಯಾಕೋ ಇವ್ಳು ಬೇಜಾರ್ ಮಾಡ್ಕೊಂಡ್ಲ ಅಂತ ಬಿಟ್ಟೆ ನಾನು ಅದನ್ನ ಆದ್ರೆ ಇನ್ನ ನಾ ಹುಚ್ಚಾಗಂಗಿಲ್ಲ ಇನ್ನೂ ಏನ್ ಕಾಲ್ ಮಿಂಚಿಲ್ಲ ನಾನು ಈ ಒಂದ್ ನನ್ಗ ಒಂದ್ ವರ್ಷ ಟೈಮ್ ಕೊಡು ನಾನ್ ಸ್ವಲ್ಪ ನನ್ ಗುರಿ ಕಡೆ ನಾ ಲಕ್ಷ ಕೊಡ್ಬೇಕು ಇಲ್ಲ ಅಂದ್ರೆ ನಾ ಹಿಂಗ ಕೈ ತೆಚ್ಕೊಂತ ನಾ ಅಡ್ಯಾಡೋದಕ್ಕೆ ನಿಂಗ್ ಯಾಕೆ ಬಿಟ್ಟು ಹೋಗ್ಲಿ ನಾನು ನಂಗೆ ನಿನ್ ಬಿಟ್ಟು ಹೋಗ್ಬೇಕು ಅನ್ನೋದು ಇದ್ದಿತ್ತು ಅಂದ್ರೆ ಇಷ್ಟೆಲ್ಲ ಅನ್ಬಸ್ಕೊಂಡು ಇಲ್ಲಿ ಯಾಕೆ ಇರ್ತಿದ್ದೀನಿ ನಾನು ಅದೆಲ್ಲ ಏನಿಲ್ಲ ಹಂಗೆ ಅನ್ಕೋಬೇಡ ನಿನ್ನ ಓಕೆ ನೀ ಫಸ್ಟ್ ಅಲ್ಲಿ ಏನ್ ಶೂಟ್ ಐತಿ ಏನೈತಿ ನಂದು ಕೆಲಸ ಎಲ್ಲಾ ಮುಗಿಸ್ಕೊಂಡು ಫ್ರೀ ಆದ ತಕ್ಷಣ ಬರ್ತೀನಿ ಮತ್ತೆ ನನ್ನ ಕೆಲಸ ಇದ್ದಾಗ ಅಷ್ಟೇ ಹೋಗ್ತೀನಿ ಒಟ್ನಲ್ಲಿ ನನಗೆ ಅದ್ರ ಕಡೆ ಲಕ್ಷ್ಯ ಕೊಡಕ್ಕೆ ಬಿಡು ನಿಮ್ ಇನ್ನು ಮೇಲೆ ಮಾತ್ರ ನಮ್ಮ ಆಫೀಸ್ನಾಗ ಕಾಲ್ ಇಡಲ್ಲ ನಾನು ಬರೋದಿಲ್ಲ ಅಯ್ಯೋ ಅಲ್ಲ ಮತ್ತೆ ನನ್ನ ಜೊತೆಗೆ ಬಾ ಅಂತ ಕರೀತಾ ಇದ್ದೀರಿ ಈಗ ನೋಡಿದ್ರೆ ನಾನು ಬಿಟ್ಟು ಅಲ್ಲಿ ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಕತ್ತೀರಿ ಅಲ್ಲ ಮತ್ತೆ ನೀವು ಹೋದ್ರೆ ಬೆಂಗಳೂರಾಗ ಅದು ಅರೆ ದೂರ ಯಾವ ಊರು ಏನು ನನಗೆ ಅವ್ರು ಯಾರು ಗೊತ್ತಿಲ್ಲ ನಾನು ಹೆಂಗೆ ತಿಂಗಳಿರಲಿ ನಾಲ್ಕೈದು ದಿನ ಅಷ್ಟೇ ಇರ್ತೈತಿ ತಪ್ಪಿದ್ರೆ ಬಾಳಪ್ಪ ಅಂದ್ರೆ ಒಂದು ವಾರ ಅಷ್ಟೇ ಇರ್ತೈತಿ ಒಂದು ತಿಂಗಳದಾಗ ಹದಿನೈದು ದಿನ ಅಲ್ಲಿ ಹೊರಗೆ ಕೆಲ್ಸಿದ್ರೆ ಒಂದು ತಿಂಗಳದಾಗ ಹದಿನೈದು ದಿನ ನನ್ನ ಮನೆಯಾಗ ಇರ್ತೇನೆ ಏನು ತಿಳಿ ಕೆಡಿಸ್ಕೊಳಕ್ ಹೋಗ್ಬೇಡ ನೀನು ಅದು ಬೆಂಗಳೂರಾಗಿದ್ದರೆ ಇನ್ನು ಮತ್ತೆ ಸಂಜೆಕ್ಕ ಆದಷ್ಟು ಮನೆಗೆ ಬರೋಕೆ ಪ್ರಯತ್ನ ಪಡ್ತೀನಿ ಏನ ಈಗ ಹೋಗೋದು ಅಂತಂದ್ರೆ ಒಂದಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಲೆಟರ್ ಐತಿ ಅದಕ್ಕೋಸ್ಕರ ಹೊಂಟೇನೆ ಅಷ್ಟೇ ಅಲ್ಲಿ ಅಂದ್ರೆ ನಂಗೆ ಬಿಗ್ಗ ಆಫರ್ ಸಿ ಅದಕ್ಕೋಸ್ಕರ ಹೊಂಟಿನಿ ಅದು ಮುಗಿಸ್ಕೊಂಡು ಮತ್ತೆ ಬರ್ತೀನಿ ಬೇಕಾದ್ರೆ ಬೇಕಾದ್ರೆ ಅಲ್ಲಿವರೆಗೂ ನಿಮ್ಮ ತಾಯಿ ಇರ್ತೀನಿ ಮನೆಯಾಗಿರ್ತೀನಂದ್ರೆ ಈರು ನಾ ಹೋಗಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಂಗಳೂರ ಒಂದು ಒಂದು ಮನೆ ಮತ್ತು ಒಂದು ಏನಾದ್ರು ಒಂದು ಇರಾಕ್ ಸೆಟ್ಲ್ ಮಾಡಿ ನಾನು ನಿಂಗೆ ಫೋನ್ ಮಾಡ್ತೇನೆ ಬರುವಂತೆ ಇಲ್ಲ ಬಂದು ನಾನು ಹಾಕೊಂಡೋಗಿ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆದರೆ ಆಮೇಲೆ ಕೆಲವೊಂದು ನಾನು ಡಿಸೈನ್ ಮಾಡ್ತೀನಲ್ಲ ಆ ಥರ ಬಟ್ಟೆಗಳನ್ನೆಲ್ಲ ಅವರು ಟ್ರೈ ಮಾಡಿದರೆ ನಿಂಗೆ ಗೊತ್ತು ನಾನು ಫ್ಯಾಷನ್ ಡಿಸೈನರ್ ನಂಗೆ ಹಲ್ವಾರು ಇಷ್ಟ ನಂಗೆ ಆ ಥರ ಮಾಡೋಕ್ಕೆ ಅದರೊಳಗೆ ಲಕ್ಷ ಪೇಮೆಂಟ್ ಇರ್ತೈತಿ ಇದ್ರ ನಿಮ್ಮ ಕಂಪ್ನಿ ಒಳಗೆ ಎಷ್ಟು ದುಡಿಬೋದಲ್ಲ ಅದಕ್ಕಿಂತ ಜಾಸ್ತಿ ಇರ್ತೈತೆ ಅದಕ್ಕೋಸ್ಕರ ಪ್ಲೀಸ್ ನನಗೋಸ್ಕರ ನೀನು ನನಗೆ ಸಹಾಯ ಮಾಡಂಗಿಲ್ಲ ನನ್ನ ಆಸೆಗೆ ನೀ ಹೆಲ್ಪ್ ಮಾಡಂಗಿಲ್ಲ ಆಯಿತು ಹಾಗಾದ್ರೆ ನಾನು ಇಲ್ಲೇ ಇರ್ತೀನಿ ನಿಮ್ದೆಲ್ಲ ಕೆಲಸ ಮುಗಿಸಿದ ಮೇಲೆ ನೀವು ಬಂದು ಕರ್ಕೊಂಡು ಹೋದ್ಮೇಲೆ ಬರ್ತೀನಿ ಸರಿ ಆಯಿತು ಆದರೆ ನಂಗೆ ನೀನು ಬಿಟ್ಟಿರೋಕ್ಕೆ ಆಗಿಲ್ಲ ಪೇ ನೀನು ಬೇಗ ಬಾ ವಾಪಸ್ ಬೇಜಾರ್ ಮಾಡ್ಕೋಬೇಡ ಅದಕ್ಕೆ ಹಾಂ ನಾನು ಹೋಗಿ ಬರ್ತೀನಿ ಪಟ್ ಅಂತ ಹೇಳಿ ನಾನು ಎಲ್ಲ ಮಾತಾಡೀನಿ ಯಾಕಂದ್ರೆ ನಂಗೆ ಈ ಥರ ಐದೈದು ಸಾವಿರ ರೂಪಾಯಿ ಅನ್ಸ್ಕೊಳಕ್ಕೆ ಆಗಿಲ್ಲ ನಾನು ಅವ್ರಿಗೆ ಹಿಂದ್ಕೊಂಡು ಹೇಳಿದ್ದೆ ಬೇಡ ಅಂತಂದು ಅಡ್ಗಲ್ಲಿ ಹಾಕಿದ್ರು ಈಗ ಮತ್ತೆ ಅದನ್ನ ಹೇಳ್ಕೊಂಡು ಕುಂದ್ರಕ್ ನಂಗೆ ಆಗಿಲ್ಲ ಅತ್ತಿಯವರು ಅರ್ಥ ಮಾಡ್ಕೊಂತಾರ ಇನ್ನು ನಿಮ್ಮ ಅಪ್ಪಗ ನೀನ ಹೇಳ ಬೆಳಗಿನ ಟ್ರೈನಿಗೆ ನಾನು ಟಿಕೆಟ್ ಬುಕ್ ಮಾಡ್ತೀನಿ ಆಗಿಲ್ಲ ಅಂತಂದ್ರೆ ಪ್ಯಾಸೆಂಜರ್ ಟ್ರೈನಿಗೆ ಆದ್ರೂ ಹೋಗ್ತೀನಿ ಒಟ್ಟು ಹೋಗ್ತೀನಿ ಏನು ನೀವು ನನ್ನ ಮರ್ತು ಆಮೇಲೆ ಬೇರೆ ಯಾವ್ದಾರ ಅಯ್ಯೋ ದೇವ್ರೆ ಇದನ್ ಹೆದರ್ಕಿ ಹಂಗೆಲ್ಲ ಏನ್ ಹಂಗಿಲ್ಲ ತಲೆ ಕೆಡ್ಸ್ಕೊಬೇಡ ಹಂಗಿದ್ರಷ್ಟೊತ್ತಿಗೊಂದು ಸಾವಿರ ಹುಡುಗಿಯ ಬಿದ್ರಿದ್ರು ಏನ ನಾ ಹಂಗೇನು ಮಾಡಂಗಿಲ್ಲ ಅದು ಈವಾಗ ಅವಾಗೆ ಮಾಡಿಲ್ಲ ಇನ್ ಈಗ ಮಾಡ್ತೇನೆ ಅಂತ ತಲೆ ಕೆಡಿಸ್ಕೋಬೇಡ ನೀನ್ ಏನ ಹೋಗ್ಬರ್ಲಿ ಹಂಗ ನಾನ್ ಮಕ್ಕ ಹೊತ್ತಾಗಿ ಬೆಳಗ್ಗೆ ಬೇಗ ಹೋಗ್ಲಾ

ಕೇಳಿ ಮಾಡಿಸ್ಕೊಂಡು ಬೆಳಗ್ಗೆ ಒಂದು ತಿನ್ನ ಸತಾಯಿ ಬಿಡ್ತೀವಿ ಅವಂಗೆ ಗಿರ್ಜಿ ಏನ್ ಇವತ್ತು ಅಂಗಡಿ ಹಚ್ಚಿಬಿಟ್ಟಿ ನೀನು ಅಟ್ಟ ಹಚ್ಚಿದಿಲ್ವಾ ಅಂಗಡಿನ ಈಕ ಯೋ ಏನ್ ಮಾಡುದ್ ಬಿಡ ಯಾವ ಕೇಕ್ ಅಮ್ಮಲ್ಲಿ ಬಂದಿದ್ಲಲ್ಲ ಕಳ್ಳಿ ಯವಾ ಸಾಕಾಗಿ ಹೋಗಿತ್ತು ನೀನೇ ನನ್ನ ಜೀವ ತಿಂದ್ಬಿಟ್ಲಿ ಇಲ್ಲೇ ಮಾತಾಡ್ಕೊಂತ ಕುಂತ ಇನ್ನ ಐಟಿ ಹಚ್ಕೊಂಡ್ ಕುಂತ ಕಾಸ್ಲೆ ಉದ್ರಿ ಕೊಡ್ತಂತ ಇಲ್ಲೇ ಹಂಗ ಹಿಂಗ ಮಾತಾಡ್ಕೊಂತ ಒಂದ್ ಎರಡು ವೈದ್ಲ ಏನ್ ಮಾಡ್ಲಿ ನಾನು ಅದಕ್ಕೆ ಯವಾ ಎಲ್ಲಿ ಹ್ಮ್ ದಾಟಿ ಲೋಣ ಅಂದ್ರೆ ಏನೇನೇನೇನೋ ಕೆಲಸ ಮಾಡಿಲ್ಲ ನಿನ್ನೆ ಇವತ್ತೆಲ್ಲಾ ಮಾಡ್ಕೊಂಡು ಈಗ ನೈಟಿ ಹಚ್ಕೊಂಡ್ ಕುಂತ ನೋಡ್ರಿ ಮತ್ತ ಹಂಗಾರ ಇವತ್ತು ಬಂದ್ಲಂದ್ರೆ ಏನ್ ಮಾಡ್ತೇ